ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದ ರಂಗಬೆಳಕು ತಂಡವು ಜೂನ್ 15 ರಂದು ಕುವೆಂಪು ರಂಗಮಂದಿರದಲ್ಲಿ ಜತೆಗಿರುವನು ಚಂದಿರ ಎಂಬ ನಾಟಕ ಪ್ರದರ್ಶನವನ್ನು ಆಯೋಜಿಸಿದೆ. ಈ ನಾಟಕವನ್ನ ಯುವ ನಿರ್ದೇಶಕರಾದ ರಾಘು ಪುರಪ್ಪೆ ಮನೆಯವರು ನಿರ್ದೇಶಿಸಿದ್ದಾರೆ ಎಂದು ರಂಗಬೆಳಕು ತಂಡದ ಅಧ್ಯಕ್ಷರಾದ ಕೊಟ್ರಪ್ಪ ಜಿ ಹಿರೇಮಾಗಡಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ವೇಳೆ ರಂಗಬೆಳಕು ತಂಡದ ಸದಸ್ಯರುಗಳಾದ ಭಾಸ್ಕರ್, ಲೋಹಿತ್ ಇನ್ನಿತರರು ಉಪಸ್ಥಿತರಿದ್ದರು. ಬೇರೆ ಬೇರೆ ಕೆಲಸ ಮಾಡ್ತಾ ಇರುವಂತ ಟೀಚರ್ಸ್, ಲೆಕ್ಚರರ್ಸ್, ಲಾಯರ್ಸ್, ಬೇರೆ ಕೆಲಸ ಮಾಡ್ತಿರುವಂತ ಗೆಳೆಯರನ್ನು ಒಳಗೊಂಡು ನಾವು ನಾಟಕಗಳನ್ನು ಸಿದ್ಧಪಡಿಸೋದು, ಆಯೋಜಿಸೋದು, ಮತ್ತೆ ಗೀತಗಾನ, ಗಾಯನ, ಜಾನಪದ ನೃತ್ಯ, ಹಳ್ಳಿಗಳಲ್ಲಿ ಶಿಬಿರ ಮಾಡೋದು, ಈ ತರದ ಕೆಲಸಗಳನ್ನು ಮಾಡ್ತಾ ರಂಗಭೂಮಿ ಜೊತೆಗೆ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳೋಕೆ ನಮಗೆ ಸಂತೋಷ ಆಗುತ್ತೆ. ಕೊರೋನಾ ಸಂದರ್ಭದಲ್ಲಿ ನಾವು ನಾಟಕಗಳನ್ನು ಸಿದ್ಧಪಡಿಸಲಿಕ್ಕೆ ಮತ್ತು ಆಯೋಜಿಸಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದರ ನಂತರ ಸುಮ್ಮನಿರ್ಲಿಕ್ಕೆ ಆಗಲಿಲ್ಲ. ಒಂದು ಒಳ್ಳೆಯ ನಾಟಕವನ್ನು ರಂಗಬೆಳಕು ತಂಡ ಸಿದ್ಧಪಡಿಸಿದೆ. ಅಮೇರಿಕಾದ ಜೋಸೆಫ್ ಸ್ಟೀನ್ ಅವರು ಬರೆದಿರುವಂತಹ ಜತೆಗಿರುವನೇ ಚಂದಿರ ನಾಟಕ, ಫಿಡ್ಲರ್ ಆನ್ ದಿ ರೂಫ್ ಮೂಲ, ಅದನ್ನು ದೇಶೀಯತೆಗೆ ಹೆಸರಾಂತ ಲೇಖಕರಾದ ಬರಹಗಾರರಾದಂಥ ಜಯಂತ್ ಕಾಯ್ಕಿಣಿ ಅವರು ಜತೆಗಿರುವನೇ ಚಂದಿರ ತಿಳಿದನ್ನ ಕನ್ನಡಕ್ಕೆ ರೂಪಾಂತರ ಮಾಡಿದ್ದಾರೆ. ಈ ಹಿಂದೆ ನೀನಾಸಂನಲ್ಲಿ ಈ ನಾಟಕವನ್ನು ಭಾಸ್ಕರ್ ಚಂದಾವರ್ಕರ್ ಅವರು ನಿರ್ದೇಶನ ಮಾಡಿದರು. ತುಂಬ ಸುದ್ದಿ ಮಾಡಿದಂತಹ ನಾಟಕ ಇದು. ರಂಗಬೆಳಕು ತಂಡ ಅದನ್ನು ಬಹಳ ಪ್ರೀತಿಯಿಂದ ರಂಗದ ಮೇಲೆ ತರ್ತಾ ಇದೆ. ನಾಳೆ 7 ಗಂಟೆಗೆ, ಸರಿಯಾಗಿ 7 ಗಂಟೆಗೆ ನಾಟಕ ಆರಂಭ ಆಗುತ್ತೆ. ತಾವೆಲ್ಲ ದಯಮಾಡಿ ಸುದ್ದಿ ಮಾಡಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಸಂದೇಶ್ ಜವಳಿ ಅವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ಉಪಸ್ಥಿತರಿರ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪಿ ನಾಗರಾಜ್ ಅವರು ಮುಖ್ಯ ಅತಿಥಿಗಳಾಗಿ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ಮಲ್ಯಾನಾಯಕ್ ಅವರು ಮುಖ್ಯ ಅತಿಥಿಗಳಾಗಿ ಇರ್ತಾರೆ. ಇದಕ್ಕೆ 30 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರವನ್ನು ಪಡೆದು, ಅಂದರೆ ಅನುದಾನ ಇನ್ನು ನಮಗೆ ಬಂದಿಲ್ಲ, ಅನುದಾನದ ನಿರೀಕ್ಷೆಯಲ್ಲಿ ನಾಟಕವನ್ನು ನಾವು ಸಿದ್ಧ ಮಾಡಿಕೊಂಡಿದ್ದೀವಿ. 30 ರೂಪಾಯಿ ಟಿಕೆಟ್ ಇರುತ್ತೆ, 10 ರೂಪಾಯಿ ವಿದ್ಯಾರ್ಥಿಗಳಿಗಿರುತ್ತೆ. ನೀವು ಶಿವಮೊಗ್ಗದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಬಹಳ ಪ್ರೀತಿಯಿಂದ ಪ್ರಚುರಪಡಿಸಿದ್ದೀರಿ, ಹಾಗೆ ಇದನ್ನು ಕೂಡ ಸುದ್ದಿ ಮಾಡಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ನಾಟಕ ಒಬ್ಬ ಬಡ ಕಾರ್ಮಿಕ, ಬೇಕರಿ ಇಟ್ಕೊಂಡಿರ್ತಕ್ಕಂಥ ಬಡ ಕಾರ್ಮಿಕ ತನ್ನ ಕುಟುಂಬವನ್ನು ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಹೆಣಗಾಡ್ತಾ ಅವನು ಜೀವನವನ್ನು ಕಟ್ಕೊಳ್ತಾ ಇರ್ತಾನೆ, ಭರವಸೆಯಿಂದ, ಕನಸಿನಿಂದ, ಆ ಊರಿನವ್ರ ಜೊತೆಗೆ. ಇದ್ದಕ್ಕಿದ್ದಂಗೆ ಉತ್ತರದಲ್ಲಿ ಎಲ್ಲೋ ಒಂದು ಗಲಾಟೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ನೀವು ಇಲ್ಲಿಂದ ಹೊರಡಬೇಕು ಅನ್ನೋದು ಅವನಿಗೆ ದಿಗಿಲನ್ನು ಹುಟ್ಟಿಸ್ಬಿಡುತ್ತೆ, ಆಘಾತವನ್ನು ತಂದು ಕೊಟ್ಬಿಡುತ್ತೆ. ಅವನಿಗೆ ಅದ್ರ ಪರಿವೇ ಇರೋದಿಲ್ಲ. ಈ ಇಲ್ಲಿಯ ಬದುಕಿನ ಜೊತೆಗೆ ಬಹಳ ಚೆನ್ನಾಗಿ ಅನ್ಯೋನ್ಯವಾಗಿ ಬದುಕ್ತಾ ಇರುವಂಥ ಮನುಷ್ಯ ಕುಟುಂಬದ ಒಡೆಯನಿಗೆ, ಕುಟುಂಬಕ್ಕೆ ಆ ಥರ ಸುದ್ದಿ ಬಂದಾಗ ತುಂಬ ಆಘಾತ ಆಗುತ್ತೆ. ಅನಿವಾರ್ಯವಾಗಿ ಅವನು ಹೊರಡಲೇಬೇಕಾದ ಸಂದರ್ಭ ಬರುತ್ತೆ, ಅವನಿಗೆ ಹೋಗಲಿಕ್ಕೆ ಇಷ್ಟ ಇರೋದಿಲ್ಲ, ಹೋಗಲೇಬೇಕಾದಂಥ ಸಂದರ್ಭ ಬರುತ್ತೆ. ಈ ಹೋಗಲೇಬೇಕಾದಂತಹ ಅನಿವಾರ್ಯತೆಯನ್ನು ಎದುರಿಸುವಂಥ ಸಂದರ್ಭ ಇದೆಯಲ್ಲ, ಇದು ಸ್ವಲ್ಪ ಭಾಳ ಸೂಕ್ಷ್ಮವಾಗಿ, ಅಂದರೆ ಜಗತ್ತಿನಾದ್ಯಂತ ಏನು ಅಲ್ಪಸಂಖ್ಯಾತ ಸಮುದಾಯಗಳಿದ್ದಾವೆ, ನಾನು ಜಗತ್ತಿನಾದ್ಯಂತ ಇರುವಂಥ ಅಲ್ಪಸಂಖ್ಯಾತ ಸಮುದಾಯಗಳು ಅಂತಲೇ ಕೋಟ್ ಮಾಡ್ತಾ ಇದ್ದೀನಿ, ಬರೀ ಭಾರತದ ಸಂದರ್ಭದಲ್ಲಲ್ಲ, ಅಂದರೆ ಬುಡಕಟ್ಟು ಸಮುದಾಯಗಳಿರ್ಬೋದು, ದಲಿತ ಸಮುದಾಯಗಳಿರ್ಬೋದು, ಯಾವುದೋ ಅಭಿವೃದ್ಧಿ ಅಣೆಕಟ್ಟು ಈ ಥರದ ಹೆಸರಿನಲ್ಲಿ ನೀವು ಇಲ್ಲಿಂದ ಹೋಗಬೇಕು ಅಂತಾದಾಗ ಆ ಕುಟುಂಬಗಳು ಅದು ಪ್ರತಿಕ್ರಿಯಿಸುವ ರೀತಿ ಇದೆಯಲ್ಲ, ಅದು ಅದನ್ನು ಭಾಳ ಸೂಕ್ಷ್ಮವಾಗಿ ರಾಘು ಪುರಪ್ಪ ಮನೆಯವರು ಆ ಪ್ರೀತಿಯಿಂದ ಈ ನಾಟಕವನ್ನು ಕಟ್ಟಿದ್ದಾರೆ. ಬಹುಪಾಲು ಕಾಲೇಜಿನ ವಿದ್ಯಾರ್ಥಿಗಳು, ಯುವಕರು 1.5 ತಿಂಗಳುಗಳ ಕಾಲ ಇದನ್ನ ಪ್ರೀತಿಯಿಂದ ಅವರು ಹಗಲು ರಾತ್ರಿ ಇದರಲ್ಲಿ ನಟನೆಯ ತರಬೇತಿಯನ್ನು ಪಡೆದಿದ್ದಾರೆ. ನಾಟಕ ಚೆನ್ನಾಗಿ ಸಿದ್ಧ ಆಗಿದೆ, ನೀವೆಲ್ಲರೂ ಬಂದು ನೋಡಬೇಕು ಮತ್ತು ಇದನ್ನು ಪ್ರಚುರಪಡಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಭಾಳ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ.